ಎಲ್ಲರಿಗೂ ನಮಸ್ಕಾರ ನನ್ನ ನಾಗರಾಜ್ ನಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರ ವಿದ್ಯಾರ್ಥಿಗಳೇ ಈ ದಿನ ಕನ್ನಡ ವ್ಯಾಕರಣದಲ್ಲಿ ಅಲಂಕಾರಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ ಈ ಹಿಂದೆ ನಾನು ಅಲಂಕಾರಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತ ಎರಡು ವಿಧ ಇರ್ತವೆ ಆ ಒಂದು ಸಮಯದಲ್ಲಿ ನಾನು ಶಬ್ದಾಲಂಕಾರ ಮಾಡಿದ್ದೀನಿ ಈಗ ಅರ್ಥಾಲಂಕಾರದ ಬಗ್ಗೆ ನೋಡ್ತಾ ಹೋಗೋಣ ಹಾಗಾದರೆ ಶಬ್ದಾಲಂಕಾರಕ್ಕೂ ಮತ್ತು ಅರ್ಥಾಲಂಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಗೊತ್ತಾಗ್ಬಿಟ್ರೆ ಈ ಅಲಂಕಾರ ನಿಮಗೆ ಅಂದರೆ ಅರ್ಥಾಲಂಕಾರ ಅರ್ಥ ಮಾಡ್ಕೊಳ್ಳೋದು ಭಾಳ ಈಸಿ ಏನು ಶಬ್ದಾಲಂಕಾರ ಅಂತ ಹೇಳಿದ್ರೆ ಒಂದೇ ಶಬ್ದ ಅಥವಾ ಒಂದೇ ರೀತಿಯ ಅಕ್ಷರ ಅಥವಾ ಒಂದೇ ರೀತಿಯ ಶಬ್ದ ಪದೇ ಪದೇ ಬಂದ್ಬಿಟ್ಟು ಕಾವ್ಯದ ಸೊಬಗನ್ನ ಹೆಚ್ಚಿಸಿದ್ರೆ ಅದು ಶಬ್ದಾಲಂಕಾರ ಅಂದರೆ ಒಂದು ಅಕ್ಷರ ಅಥವಾ ಒಂದು ಶಬ್ದ ಪದೇ ಪದೇ ಬರ್ತಾ ಇರಬೇಕು ಅದೇ ಶಬ್ದ ಬರಬೇಕು ಅಥವಾ ಅದೇ ಅಕ್ಷರಗಳು ಬರಬೇಕು ಬಂದು ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ರೆ ಅದು ಶಬ್ದಾಲಂಕಾರ ಆದರೆ ಅರ್ಥಾಲಂಕಾರದಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಶಬ್ದಗಳು ಬಂದು ಕಾವ್ಯದ ಅರ್ಥವನ್ನು ಹೆಚ್ಚಿಸಿದರೆ ಕಾವ್ಯದ ಸೊಬಗನ್ನ ಹೆಚ್ಚಿಸಿದ್ರೆ ಕಾವ್ಯದ ಒಂದು ಮೆರಗನ್ನ ಹೆಚ್ಚಿದರೆ ಅದು ಅರ್ಥಾಲಂಕಾರ ಬೇರೆ ಬೇರೆ ಪದಗಳು ಬರ್ತಾವೆ ಇಲ್ಲಿ ಒಂದೇ ರೀತಿಯ ಪದ ಬಂದರೆ ಶಬ್ದಾಲಂಕಾರ ಬೇರೆ ಬೇರೆ ರೀತಿಯ ಪದಗಳು ಬಂದ್ಬಿಟ್ಟು ಅದರ ಅರ್ಥವನ್ನ ಹೆಚ್ಚಿಸಿದ್ರೆ ಅಂದರೆ ಕಾವ್ಯದ ಸೊಬಗನ್ನ ಹೆಚ್ಚಿದ್ರೆ ಅದು ಅರ್ಥಾಲಂಕಾರ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ ಇಲ್ಲಿ ನೋಡ್ತಾ ಹೋಗೋಣ ಮೊದಲು ಅರ್ಥಾಲಂಕಾರ ಅಂದ್ರೆ ಏನು ಅಂತಕ್ಕಂಥದ್ದು ಹೋಲಿಕೆ ಕಲ್ಪನೆ ಹಾಗೂ ವಿಶೇಷ ಅರ್ಥಗಳಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವ ಅಲಂಕಾರವೇ ಅರ್ಥಾಲಂಕಾರ ಅಂತ ಹೇಳ್ತಾ ಹೋಗ್ತಾರೆ ಏನಂಗಂದ್ರೆ ಅಂತ ಹೇಳಿದ್ರೆ ಹೋಲಿಕೆ ಇರಬೇಕು ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೂ ಹೋಲಿಕೆ ಮಾಡಿ ಹೇಳಬೇಕು ಅಥವಾ ಒಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಹೋಲಿಕೆ ಮಾಡಿ ಹೇಳಿದರೆ ಅದು ಅರ್ಥಾಲಂಕಾರ ಅಂತ ನೋಡ್ತಾ ಹೋಗ್ತೀವಿ ಅಥವಾ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಯಾಕೆ ಕಲ್ಪನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ವೈಭವೀಕರಿಸ್ಬೇಕು ನಾವು ಚಂದ್ರನಿಗೋ ಸೂರ್ಯನಿಗೋ ಒಂದು ಹೂವಿಗೋ ನಾವೇ ಈ ತರ ಇದ್ದಾರೆ ಈ ಆ ವಸ್ತು ಈ ತರ ಇದೆ ಅಂತ ಹೇಳ್ಬಿಟ್ಟು ಕಲ್ಪನೆ ಮಾಡ್ಕೊಂಡು ಹೇಳಿದರೆ ಅದು ಅರ್ಥಾಲಂಕಾರ ಮತ್ತು ವಿಶೇಷ ಅರ್ಥಗಳಿಂದ ಕೂಡಿರ್ತಕ್ಕಂತಹ ಪದಗಳಿದ್ದುಬಿಟ್ಟು ಬಿಟ್ಟು ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ರೆ ಅದು ಅಲಂಕಾರ ಅಥವಾ ಅಲಂಕಾರವೇ ಅರ್ಥಾಲಂಕಾರ ಅಂತಕ್ಕಂಥದ್ದು ಮೊದಲು ಅದರಲ್ಲಿ ಭಾಳ ಅಲಂಕಾರಗಳಿದೆ ಅರ್ಥಅಲಂಕಾರದಲ್ಲಿ ಉಪಮ ಅಲಂಕಾರ ಇದೆ ರೂಪಕಾಲಂಕಾರ ಇದೆ ದೃಷ್ಟಾಂತ ಅಲಂಕಾರ ಇದೆ ಹೀಗೆ ಒಂದು ನಿಮ್ಮ ಪರೀಕ್ಷೆಗೆ ಅದರಲ್ಲೂ ಹೈಸ್ಕೂಲ್ ಮಕ್ಕಳಿಗೆ ಒಂದು ಆರು ಅಲಂಕಾರಗಳು ಇದ್ದಾವೆ ಅದರಲ್ಲಿ ನಾವು ಒಂದೊಂದೇ ಒಂದೊಂದು ನೋಡ್ತಾ ಹೋಗೋಣ ದಿನ ನಾನು ಉಪಮಾಲಂಕಾರದ ಬಗ್ಗೆ ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಮೊದಲನೇದಾಗ ಉಪಮಾಲಂಕಾರ ಅಂದ್ರೆ ಏನು ನೋಡಿದಾದ್ರೆ ಎರಡು ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರ ಎರಡು ವಸ್ತುಗಳಾಗಿರ್ಬೋದು ಅಥವಾ ಎರಡು ಅಥವಾ ಇಬ್ಬರು ವ್ಯಕ್ತಿಗಳಾಗಿರ್ಬೋದು ಆ ವ್ಯಕ್ತಿಗಳು ಅಥವಾ ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆ ಹತ್ತತ್ರದ ಹೋಲಿಕೆನೇ ಇರಬೇಕು ನಾನು ಹೇಳಿದೆ ನಿಮಗೆ ಅರ್ಥಾಲಂಕಾರ ಅಂದರೆ ವೈಭವೀಕರಿಸಿ ಹೇಳೋದು ಅಂತ ಹೇಳಿದೆ ಅಂದರೆ ಏನು ಹಾಗೆ ಇಳಿದಿನ ಸೇರಿಸಿ ಹೇಳ್ತೀವಿ ಆದರೆ ಇದೆ ಅಂತ ಹೇಳಬೇಕಲ್ಲಿ ಹಾಗೆ ಇದೆ ಅದೇ ಹೇಗಿರಬೇಕು ಅಂದರೆ ಅದು ಹಾಗೆ ಇರಬಾರ್ದು ಅದಕ್ಕೆ ಹತ್ತಿರವಾಗಿರಬೇಕು ಸತ್ಯಕ್ಕೆ ಹತ್ತಿರ ಆ ವಸ್ತುವಿಗೆ ಹತ್ತಿರ ಆ ವ್ಯಕ್ತಿಗೆ ಹತ್ತಿರ ಹಾಗೇನೆ ಹೇಳಬೇಕು ಅದು ಅರ್ಥಾಲಂಕಾರ ಆದ್ದರಿಂದ ಎರಡು ವಸ್ತುಗಳು ಅಥವಾ ಇಬ್ಬರು ವ್ಯಕ್ತಿಗಳಲ್ಲಿ ಪರಸ್ಪರ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದೇ ಉಪಮಾಲಂಕಾರ ಅಂತಕ್ಕಂಥದ್ದು ಈ ಉಪಮಾಲಂಕಾರದಲ್ಲಿ ಎರಡು ವಿಧಗಳನ್ನು ನೋಡ್ತಾ ಹೋಗ್ತೀವಿ ಉಪಮಾಲಂಕಾರದಲ್ಲಿ ಮುಖ್ಯವಾಗಿ ಎರಡು ವಿಧ ಒಂದು ಪೂರ್ಣೋಪಮಾಲಂಕಾರ ಎರಡನೇದ್ದು ಲುಪ್ತೋಪಮಾಲಂಕಾರ ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ಪೂರ್ಣೋಪಮಾಲಂಕಾರ ಅಂದ್ರೆ ಏನು ನಾನು ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಇಲ್ಲಿ ಉಪಮಾಲಂಕಾರದಲ್ಲಿ ನಾಲ್ಕು ಅಂಶಗಳಿದಾವೆ ಒಟ್ಟಿಲ್ಲಿ ಉಪಮಾಲಂಕಾರದಲ್ಲಿ ನಾಲ್ಕು ಅಂಶಗಳು ಬರ್ತವೆ ಯಾವ ಅಂಶಗಳು ಮೊದಲನೇದು ಉಪಮೇಯ ಎರಡನೇದು ಉಪಮಾನ ಮೂರನೇದು ಉಪಮಾವಾಚಕ ನಾಲ್ಕನೇದು ಸಮಾನ ಧರ್ಮ ಈ ನಾಲ್ಕು ಅಂಶಗಳು ಅಲಂಕಾರದಲ್ಲಿತ್ತು ಅಂದರೆ ಅದು ಪೂರ್ಣೋಪಮ ಅಲಂಕಾರ ಈ ನಾಲ್ಕು ಅಂಶಗಳಿರಬೇಕು ಒಂದು ಉಪಮೇಯನೂ ಇರಬೇಕು ಉಪಮಾನನೂ ಇರಬೇಕು ಉಪಮ ವಾಚಕನೂ ಇರಬೇಕು ಸಮಾನ ಧರ್ಮ ಇರ್ಬೇಕು ಈ ನಾಲ್ಕು ಅಂಶಗಳು ಇತ್ತು ಅಂದ್ರೆ ಮಾತ್ರ ಅದು ಪೂರ್ಣೋಪಮ ಅಲಂಕಾರ ಅಂದ್ರೆ ಅಲಂಕಾರ ಪೂರ್ಣವಾಗಿದೆ ಪೂರ್ತಿಯಾಗಿದೆ ಅದು ಅರ್ಧ ಆಗಿಲ್ಲ ಅಂತ ಅರ್ಥ ಹಂಗಾರೆಮ ಅಲಂಕಾರ ಅಂದ್ರೆ ಏನು ಲುಪ್ತೋಪಮ ಅಲಂಕಾರ ಅಂದ್ರೆ ನಾನು ಏನ್ ಹೇಳಿದೆ ಉಪಮೇಯ ಉಪಮಾನ ಉಪಮವಾಚಕ ಸಮಾನ ಧರ್ಮ ಇದರಲ್ಲಿ ಯಾವ್ದಾದ್ರು ಒಂದು ಇಲ್ಲ ಅಂದ್ರೆ ಅಥವಾ ಎರಡು ಅಂಶಗಳು ಇಲ್ಲ ಅಂದ್ರೆ ಒಂದು ಅಥವಾ ಎರಡು ಅಂಶಗಳು ಆ ವಾಕ್ಯದಲ್ಲಿ ಆ ಅಲಂಕಾರದಲ್ಲಿ ಇಲ್ಲ ಅಂದರೆ ಅದು ಲುಪ್ತೋಪಮ ಅಲಂಕಾರ ಆಗುತ್ತೆ ಏನು ಲುಪ್ತೋಪ ಅಂದರೆ ಒಂದು ಅಥವಾ ಎರಡು ಅಂಶಗಳು ಒಂದು ಉಪಮೇಯ ಆಗಿರ್ಬೋದು ಉಪಮಾನ ಆಗಿರ್ಬೋದು ಉಪಮ ವಾಚಕ ಆಗಿರ್ಬೋದು ಸಮಾನ ಧರ್ಮ ಆಗಿರ್ಬೋದು ಯಾವುದಾದ್ರೂ ಒಂದು ಅಥವಾ ಎರಡು ಅಂಶಗಳಲ್ಲಿ ಲೋಪವಾಗಿದ್ದರೆ ಆ ಅಲಂಕಾರದಲ್ಲಿ ಈ ಅಂಶಗಳು ಲೋಪವಾಗಿದ್ದರೆ ಒಂದು ಅಥವಾ ಎರಡು ಅಂಶಗಳು ಲೋಪವಾಗಿದ್ದರೆ ಬಿಟ್ಟು ಹೋಗಿದ್ದರೆ ಅದು ಲುಪ್ತೋಪಮಾಲಂಕಾರ ಆಗತ್ತೆ ಅದಕ್ಕೂ ನಾವು ಉದಾಹರಣೆ ತೋರಿಸ್ತೀನಿ ನಿಮಗೆ ಭಾಳ ಸುಲಭವಾಗಿ ಇದು ಹೋಲಿಕೆಯನ್ನು ಮಾಡಿ ಹೇಳ್ತಕ್ಕಂಥದ್ದೇ ಉಪಮಾಲಂಕಾರ ಉಪಮಾ ಅಂದ್ರೇ ಹೋಲಿಕೆ ಅಂತ ಅರ್ಥ ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿ ಹೇಳ್ತಕ್ಕಂಥದ್ದು ವೈಭವೀಕರಿಸಿ ಹೇಳ್ತಕ್ಕಂಥದ್ದೇ ಇಲ್ಲಿ ಉಪಮಾಲಂಕಾರ ಹೋಲಿಕೆ ಮಾಡಿ ಸುಮ್ಮನೆ ಹೇಳೋದಿಲ್ಲ ಬಹಳ ವೈಭವೀಕರಿಸಿ ಹೇಳ್ತೀವಿ ಏನು ಯಾವುದಕ್ಕೆ ಹೋಲಿಕೆ ಮಾಡ್ತೀವಿ ಅಂದರೆ ಅಜಗಜಾಂತರ ಇರುತ್ತೆ ಆದರೆ ಅದಕ್ಕೆ ಹೋಲಿಕೆ ಆಗಬೇಕದು ಅದರಲ್ಲಿ ಆ ಗುಣ ಇರಬೇಕು ಅದೇ ಉಪಮಾಲಂಕಾರ ಅಂತಕ್ಕಂಥದ್ದು ಹಾಗಾದರೆ ನಾನು ಹೇಳಿದೆ ಏನು ಉಪಮೇಯ ಅಂದರೆ ನೋಡಿ ಹೇಳ್ತಾ ಹೋಗ್ತೀನಿ ಯಾವ ವ್ಯಕ್ತಿ ಅಥವಾ ವಸ್ತುವನ್ನು ಕುರಿತು ವರ್ಣಿಸುತ್ತೇವೆಯೋ ಅದೇ ಉಪಮೇಯ ಅಲಂಕಾರ ಏನು ಕೊಡ್ತಾರೆ ನಿಮಗೆ ಒಂದು ವಾಕ್ಯ ಕೊಡ್ತಾರೆ ಕಾವ್ಯದಲ್ಲಿ ಒಂದು ಪದ ಅಥವಾ ಒಂದು ಪಾದವನ್ನು ಒಂದು ಪಾದ ಅಂದರೆ ಒಂದು ಸಾಲನ್ನು ಕೊಡ್ತಾರೆ ಕೊಟ್ಟಾಗ ನೀವು ಯಾವುದು ಉಪಮೇಯ ಅಲಂಕಾರದಲ್ಲಿ ಉಪಮೇಯ ಯಾವುದು ಅಂತ ನೋಡಬೇಕಾದ್ರೆ ಯಾವ ವ್ಯಕ್ತಿ ಅಥವಾ ವಸ್ತುವನ್ನು ಕುರಿತು ವರ್ಣನೆ ಮಾಡ್ತಾ ಇದೆಯೇ ಅದೇ ಉಪಮೇಯ ಅದನ್ನು ವರ್ಣೆಯ ಅಂತಲೂ ಕರೀತಾರೆ ವರ್ಣನೆಗೆ ಒಳಗಾಗಿರುವ ಪದ ಉಪಮಾನ ಅಂದ್ರೇನು ಯಾವ ವ್ಯಕ್ತಿ ಅಥವಾ ವಸ್ತುವನ್ನು ಆಧಾರವಾಗಿಟ್ಕೊಂಡು ವರ್ಣನೆ ಮಾಡ್ತೀವೋ ಅದೇ ಉಪಮಾನ ಇದು ಹೋಲಿಸಿಕೊಳ್ಳುವ ಪದ ಇದು ಹೋಲಿಸುವ ಪದ ಅಂತ ಕರಿತೀವಿ ಬಹಳ ಸುಲಭವಾಗಿ ಹೇಳಬೇಕಂದ್ರೆ ಇದು ಹೋಲಿಸಿಕೊಳ್ಳುವ ಪದ ಇದು ಅಂದರೆ ಹೋಲಿಕೆಗೆ ಒಳ ಒಳಗಾಗಿರ್ತಕ್ಕಂಥದ್ದು ಇದು ಹೋಲಿಸಿಕೊಳ್ಳುವ ಪದ ಅಂದರೆ ಅರ್ಥ ಇದು ಹೋಲಿಸುವ ಇದು ಹೋಲಿಸಿಕೊಳ್ಳುವ ಯಾರು ಹೋಲಿಸಿಕೊಳ್ತಾರೋ ಅದು ವರ್ಣೆ ಅದು ಉಪಮೇಯ ಯಾವ ಪದವನ್ನು ನಾವು ಹೋಲಿಸಿ ಹೇಳ್ತಾ ಇದ್ದವೋ ಅದು ಉಪಮಾನ ಉಪಮಾವಾಚಕ ಅಂದ್ರೇನು ಉಪಮೇಯ ಮತ್ತು ಉಪಮಾನ ಇವೆರಡರ ನಡುವೆ ಸಂಬಂಧವನ್ನು ಕಲ್ಪಿಸುವುದೇ ಉಪಮಾವಾಚಕ ಹಾಗಾದರೆ ಯಾವ ಪದಗಳು ಬರ್ತವೆ ಅಲಂಕಾರದಲ್ಲಿ ಅಂದರೆ ಅಂತೆ ಅಂತ ಬರುತ್ತೆ ಹಾಗೆ ಅಂತ ಬರುತ್ತೆ ಅಂತಿರೆ ಅಂತ ಬರುತ್ತೆ ಹಳಗನ್ನಡದಲ್ಲಿ ಓಲ್ ಅಂತ ಬರುತ್ತೆ ಇವು ಬಂದರೆ ಅದು ಉಪಮಾವಾಚಕ ಪದ ಅಂತ ಬರೆದು ಬಿಡಬೇಕು ಇನ್ನು ಸಮಾನ ಧರ್ಮ ಏನು ನೋಡಿ ಉಪಮೇಯ ಮತ್ತು ಉಪಮಾನ ಇವೆರಡರಲ್ಲೂ ಸಮಾನವಾಗಿ ಹೊಂದಿಕೆಯಾಗುವ ಕ್ರಿಯಾಪದ ಅದೇ ಸಮಾನ ಧರ್ಮ ಅದು ಉಪಮೇಯಕ್ಕೂ ಹೊಂದಬೇಕು ಉಪಮಾನಕ್ಕೂ ಹೊಂದಬೇಕು ನಾವು ಏನು ಹೋಲಿಕೆ ಮಾಡ್ತೀವಲ್ಲ ಎರಡು ವಸ್ತುಗಳಾಗಿರ್ಬೋದು ಎರಡು ಇಬ್ಬರು ವ್ಯಕ್ತಿಗಳಾಗಿರ್ಬೋದು ಆ ವಸ್ತುಗಳಾಗಿರಲಿ ಆ ಇಬ್ಬರು ವ್ಯಕ್ತಿಗಳಾಗಿರಲಿ ಆ ಎರಡೂ ವಸ್ತು ಅಥವಾ ಇಬ್ಬರು ವ್ಯಕ್ತಿಗಳಿಗೆ ಸಮಾನವಾದ ಗುಣ ಇರಬೇಕು ಆ ಸಮಾನವಾದ ಗುಣ ಆ ಕ್ರಿಯಾಪದವೇ ಆಗಿರ್ಬೇಕು ಅದೇ ಸಮಾನ ಧರ್ಮ ಅರ್ಥ ಆಯ್ತು ಅಂದ್ಕೊಂಡೆ ಉಪಮೇಯ ಉಪಮಾನ ಉಪಮವಾಚಕ ಸಮಾನ ಧರ್ಮ ಈ ನಾಲ್ಕು ಅಂಶಗಳು ಇತ್ತು ಅಂದರೆ ಅದು ಪೂರ್ಣೋಪಮ ಅಲಂಕಾರ ಆದರೆ ಉಪಮೇಯ ಅಂದರೆ ಇಲ್ಲಿ ಇಲ್ಲಿ ಉಪಮೇಯ ಅಂದರೆ ಹೋಲಿಸಿಕೊಳ್ಳುವ ಪದ ಉಪಮಾನ ಅಂದರೆ ಹೋಲಿಸುವ ಪದ ಯಾವ ವ್ಯಕ್ತಿಯನ್ನು ಯಾರಿಗೆ ಹೋಲಿಸ್ತಾ ಇದ್ದೀವಿ ಯಾವ ವಸ್ತುವನ್ನು ಯಾವ ವಸ್ತುವಿಗೆ ಹೋಲಿಸ್ತಾ ಇದ್ದೀವಿ ಸ್ವಲ್ಪ ಇದರಲ್ಲೇ ಕನ್ಫ್ಯೂಸ್ ಆಗೋದಲ್ಲ ಮಕ್ಕಳಿಗೆ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಅಷ್ಟೇ ಉಪಮೇಯ ಉಪಮಾನ ಅದಷ್ಟೇ ಕನ್ಫ್ಯೂಸ್ ಆಗುತ್ತೆ ಯಾವ ವ್ಯಕ್ತಿಯನ್ನು ನಾವು ಹೋಲಿಸ್ತಾ ಇದ್ದೀವಲ್ಲ ಆ ವ್ಯಕ್ತಿನೇ ಉಪಮೇಯ ಯಾವುದಕ್ಕೆ ಹೋಲಿಸ್ತೀವಲ್ವಾ ಅದು ಉಪಮಾನ ನೆನ್ಪಿಟ್ಕೊಳ್ಳಿ ಉದಾಹರಣೆ ನೋಡ್ಬಿಟ್ರೆ ನೀವು ಭಾಳ ಸುಲಭ ಆಗುತ್ತೆ ಬನ್ನಿ ಉದಾಹರಣೆ ನೋಡ್ತಾ ಹೋಗೋಣ ಬನ್ನಿ ಉದಾಹರಣೆ ನೋಡ್ತಾ ಹೋಗೋಣ ಇಲ್ಲಿ ಉಪಮಾಲಂಕಾರ ಅಂತ ಬರ್ದೀನಿ ಇದು ಪೂರ್ಣೋಪಮಾಲಂಕಾರಕ್ಕೆ ಉದಾಹರಣೆ ಇನ್ನು ಉದಾಹರಣೆ ನೋಡೋದಾದ್ರೆ ರಮೇಶ್ ಭಾಳ ಸುಲಭವಾಗಿ ಹೇಳ್ತಾ ಇದ್ದೀನಿ ಪ್ರಾರಂಭದಲ್ಲಿ ಭಾಳ ಸುಲಭವಾಗಿ ಅರ್ಥ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾಕೆ ಅಂತ ಹೇಳಿದರೆ ಇಲ್ಲಿ ಎಂಟನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ ಮಕ್ಕಳು ಕಲಿಬೇಕು ಒಂದು ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ ಏನಪ್ಪ ಅಂದರೆ ವಾಕ್ಯದಲ್ಲಿ ಉಪಮೇಯ ಯಾವುದು ಅಂತ ಕೇಳ್ಬೋದು ಉಪಮಾನ ಯಾಕೆಂದರೆ ಎಮ್ ಸಿ ಕ್ಯೂ ಅಂದರೆ ಹೆಂಗಾರ ತೆಗಿಬೋದು ಕ್ವೆಶನ್ನ ಅಲ್ಲಿ ಉಪಮೇಯ ಯಾವುದು ಉಪಮಾನ ಯಾವುದು ಉಪಮ ವಾಚಕ ಯಾವುದು ಸಮಾನ ಧರ್ಮ ಪದ ಯಾವುದು ಅಥವಾ ಅವರೇ ಕೊಟ್ಬಿಟ್ಟು ಇದು ಯಾವ ಅಲಂಕಾರ ಅಂತಲೂ ಕೇಳ್ತಾರೆ ಭಾಳ ಸುಲಭವಾಗಿ ಉದಾಹರಣೆ ಸಮೇತ ಭಾಳ ಸುಲಭವಾದ ಉದಾಹರಣೆ ಸಮೇತ ನಾನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ರಮೇಶನು ವಿರಾಟ್ ಕೊಹ್ಲಿ ಅಂತೆ ಆಡುತ್ತಾನೆ ರಮೇಶನು ವಿರಾಟ್ ಕೊಹ್ಲಿ ಅಂತೆ ಆಡುತ್ತಾನೆ ಇಲ್ಲಿ ಹಾಗಾದರೆ ಈ ಥರ ಕೊಟ್ಬಿಡ್ತಾರೆ ಕೊಟ್ಬಿಟ್ಟು ಅಲಂಕಾರ ಸಮನ್ವಯಗೊಳಿಸಿ ಅಂತ ಕೇಳ್ತಾರೆ ಅಲಂಕಾರವನ್ನು ಸಮನ್ ಯಾವುದು ಅಲಂಕಾರ ಅಂತ ಬರೀಬೇಕು ನೀವು ಬರೆದು ಸಮನ್ವಯಗೊಳಿಸ್ಬೇಕು ಸಮನ್ವಯ ಅಂದ್ರೆ ಭಾಳ ಸುಲಭ ಅದನ್ನು ಹೇಳ್ಬಿಡ್ತೀನಿ ರಮೇಶನು ವಿರಾಟ್ ಕೊಹ್ಲಿ ಅಂತೆ ಆಡುತ್ತಾನೆ ಇಲ್ಲಿ ಯಾರನ್ನ ಹೋಲಿಸಿ ಹೇಳ್ತಾ ಇದ್ದೀವಿ ಹೋಲಿಸಿಕೊಳ್ಳುವ ಪದ ಯಾವುದು ಯಾರನ್ನ ಹೋಲಿಸಿಕೊಳ್ಳ ಹೇಳ್ತಾ ಇದ್ದೀವಿ ಯಾರಿಗೆ ಹೋಲಿಸ್ತಾ ಇದ್ದೀವಿ ನೋಡಿ ರಮೇಶ್ನನ್ನ ಹೋಲಿಸ್ತಾ ಇದ್ದೀವಿ ರಮೇಶ್ನನ್ನ ಹೋಲಿಸ್ತಾ ಇದ್ದೀವಿ ಯಾರಿಗೆ ವಿರಾಟ್ ಕೊಹ್ಲಿಗೆ ಆದ್ದರಿಂದ ಹೋಲಿಸಿಕೊಳ್ಳುವ ಪದ ರಮೇಶ ಹೋಲಿಸುವ ಪದ ಯಾವುದು ವಿರಾಟ್ ಕೊಹ್ಲಿ ಆದ್ದರಿಂದ ಉಪಮೇಯ ಅಂತಕ್ಕಂಥದ್ದು ರಮೇಶ ಹೋಲಿಸಿಕೊಳ್ಳುವ ಪದ ಇವನು ಹೋಲಿಸ್ಕೊಳ್ತಾ ಇದ್ದಾನೆ ಯಾರಿಗೆ ಹೋಲಿಸ್ಕೊಳ್ತಾ ಇದ್ದಾನೆ ವಿರಾಟ್ ಕೊಹ್ಲಿಗೆ ಹೋಲಿಸ್ಕೊಳ್ತಾ ಇದ್ದಾನೆ ಅದರಿಂದ ಇದು ಹೋಲಿಸುವ ಪದ ಇದು ಹೋಲಿಸುವ ಪದ ಇದು ಹೋಲಿಸಿಕೊಳ್ಳುವ ಪದ ಇದನ್ನ ಇವನನ್ನ ಗುರಿಯಾಗಿಟ್ಕೊಂಡಿದ್ದೀವಿ ಆದ್ದರಿಂದ ಇದು ಹೋಲಿಸಿಕೊಳ್ಳುವ ಪದ ಉಪಮೇಯ ಆಗಿರುತ್ತೆ ಇದರಲ್ಲಿ ರಮೇಶ ಉಪಮಾನ ಯಾವುದು ಅಂದರೆ ಹೋಲಿಸು ಹೋಲಿಸುವ ಪದ ಯಾವುದು ಯಾರಿಗೆ ರಮೇಶನನ್ನು ಯಾರಿಗೆ ಹೋಲಿಸ್ತಾ ಇದ್ದೀವಿ ಇದು ಹೋಲಿಸುವ ಪದ ಯಾವುದು ವಿರಾಟ್ ಕೊಹ್ಲಿ ಇದು ಉಪಮಾನ ವಿರಾಟ್ ಕೊಹ್ಲಿ ಹಾಗಾದರೆ ಉಪಮಾವಾಚಕ ಉಪಮೇಯ ಮತ್ತು ಉಪಮಾನ ಇವೆರಡರ ಸಂಬಂಧವನ್ನು ಕಲ್ಪಿಸುವುದೇ ಉಪಮಾವಾಚಕ ಅಂತ ಹೇಳಿದೆ ಆ ಸಂಬಂಧ ಯಾವುದ ಅಂತೆ ರಮೇಶನು ವಿರಾಟ್ ಕೊಹ್ಲಿ ಅಂತೆ ಅಂತೆ ಇದು ಉಪಮೇಯ ಮತ್ತು ಉಪಮಾವನ ಎರಡನ್ನೂ ಸಂಬಂಧ ಎರಡಕ್ಕೂ ಸಂಬಂಧವನ್ನು ಕಲ್ಪಿಸುವ ಪದ ಇವರಿಬ್ರಿಗೂ ಸಂಬಂಧವನ್ನು ಕಲ್ಪಿಸುವುದೇ ಅಂತೆ ಅವನಂತೆ ಅದೇ ಉಪಮಾವಾಚಕ ಇನ್ನು ಸಮಾನ ಧರ್ಮ ಸಮಾನ ಧರ್ಮ ಏನು ಆಡುತ್ತಾನೆ ಸರಿ ಸಮಾನ ಧರ್ಮ ಯಾಕಾಗತ್ತೆ ಹೆಂಗಾಗತ್ತೆ ರಮೇಶನು ಆಡುತ್ತಾನೆ ವಿರಾಟ್ ಕೊಹ್ಲಿನೂ ಆಡುತ್ತಾನೆ ಹಾಗಾದ್ರೆ ಆಡುತ್ತಾನೆ ಅಂದಾಗ ನೀವು ಇಲ್ಲಿ ಆಟ ಅಂತ ಯಾಕೆ ಬರ್ದಿರಾ ರಮೇಶನು ಆಟ ಆಡ್ತಾನೆ ಆಟ ಆಡುತ್ತಾನೆ ಇಲ್ಲಿ ಆಡುತ್ತಾನೆ ಅಂತ ಬರ್ದೀವಿ ಏನ ಆಟ ಇದು ಕ್ರಿಯಾಪದ ನಾನು ಹೇಳಿದೆ ನಿಮಗೆ ಸಮಾನ ಧರ್ಮ ಯಾವಾಗಲೂ ಕ್ರಿಯಾಪದಿಂದನೇ ಕೂಡಿರುತ್ತೆ ಆದ್ದರಿಂದ ರಮೇಶನು ಆಡುತ್ತಾನೆ ಏನು ಆಡುತ್ತಾನೆ ಆಟ ಆಡುತ್ತಾನೆ ಕ್ರಿಕೆಟ್ ಆಟ ಅದು ಆಡುತ್ತಾನೆ ಅದಾದ್ಮೇಲೆ ಭೂತಕಾಲಕ್ಕೆ ಬರುತ್ತೆ ಬರುತ್ತದು ರಮೇಶನು ಆಟ ಆಡ್ತಾನೆ ಕೊಹ್ಲಿನೂ ಆಟ ಆಡ್ತಾನೆ ಆಡುತ್ತಾನೆ ಅಂತ ಬರುದು ತಪ್ಪಾ ಸರ್ ತಪ್ಪೇನೂ ಇಲ್ಲ ಬರಿಬೋದು ಆಡುತ್ತಾನೆ ಆಡು ಅಂತಾನೆ ಬರಿಬೋದು ಆದರೆ ಸರಿಯಾದ ಪದ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಆ ರಮೇಶನು ಆಟ ಆಡ್ತಾನೆ ಕೊಹ್ಲಿನೂ ವಿರಾಟ್ ಕೊಹ್ಲಿನೂ ಆಟ ಆಡ್ತಾನೆ ಅನ್ನೋದಕ್ಕೆ ಆಟ ಅಂತಕ್ಕಂಥ ಪದವನ್ನು ಬರೀಬೇಕು ಹೀಗೆ ಇದೊಂದು ಸಾರಿ ನಾನು ಹೇಳಿದೆ ನಿಮಗೆ ಇಲ್ಲಿ ಸಮಾನ ಧರ್ಮ ನೇರವಾಗಿ ಕೊಟ್ಟಿದ್ದಾರೆ ಬರ್ದಿದ್ರ ಇನ್ ಕೆಲವು ಪದಗಳಲ್ಲಿ ನೇರವಾಗಿ ಸಮಾನ ಧರ್ಮ ಇರೋದೇ ಇಲ್ಲ ನೀವು ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಹಾಗಾದ್ರೆ ಇಲ್ಲಿ ಉಪಮೇಯ ಅಂತ ಗೊತ್ತಾಯ್ತು ರಮೇಶ ಹೋಲಿಸಿಕೊಳ್ಳುವ ಪದ ರಮೇಶ ಹೋಲಿಸ್ಕೊಂಡಿದ್ದಾನೆ ಇಲ್ಲಿ ಯಾರಿಗೆ ಹೋಲಿಸುವ ಪದ ಯಾವುದು ಯಾರಿಗೆ ಹೋಲಿಸಲಾಗಿದೆ ವಿರಾಟ್ ಕೊಹ್ಲಿಗೆ ಹೋಲಿಸಲಾಗಿದೆ ರಮೇಶನ ಉಪಮವಾಚಕ ಅಂತೆ ಅಂತ ಹೇಳಿದೆ ಸಮಾನ ಧರ್ಮ ಆಟ ಹಾಗಾದ್ರೆ ಇದನ್ನ ಯಾಕೆ ಸಮನ್ವಯಗೊಳಿಸಬೇಕು ಇದನ್ನ ಏನು ನಾವು ಬರೆದಿದ್ದೀಯ ಉಪಮೇಯ ಉಪಮಾನ ಉಪವಾಚಕ ಅದನ್ನ ಇಟ್ಕಂಡೆ ಸಮನ್ವಯ ಸಾಕು ಉಪಮೇಯವಾದ ರಮೇಶ್ನನ್ನು ನೋಡಿ ಉಪಮೇಯವಾದ ರಮೇಶ್ನನ್ನು ಉಪಮಾನವಾದ ವಿರಾಟ್ ಕೊಹ್ಲಿಗೆ ಹೌದಾ ಉಪಮೇಯವಾದ ರಮೇಶ್ನನ್ನು ಉಪಮಾನವಾದ ವಿರಾಟ್ ಕೊಹ್ಲಿಗೆ ಹೋಲಿಸಲಾಗಿದೆ ಹೌದು ರಮೇಶ್ನನ್ನು ಯಾರಿಗೆ ಹೋಲಿಸ್ತೀವಿ ವಿರಾಟ್ ಕೊಹ್ಲಿ ಹೋಲಿಸ್ತೀವಿ ಅದರಲ್ಲೇ ಈ ಒಂದು ಅಲಂಕಾರದಲ್ಲಿ ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಇದೇನಾ ಹೌದು ಅಂತೆ ಇದೆ ಅಂತೆ ಇದ್ದು ಆಟ ಅಂತಕ್ಕಂಥ ಸಮಾನ ಧರ್ಮ ಪದವಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಯಾಕೆ ಅಂದ್ರೆ ಪೂರ್ಣೋಪಮಾಲಂಕಾರ ಅಂದ್ರೆ ಇಲ್ಲಿ ಉಪಮೇಯನೂ ಇದೆ ಉಪಮಾನನೂ ಇದೆ ಉಪಮಾವಾಚಕನೂ ಇದೆ ಸಮಾನ ಧರ್ಮ ಇದೆ ಈ ನಾಲ್ಕು ಅಂಶಗಳು ಅಲಂಕಾರದಲ್ಲಿ ಇತ್ತು ಅಂದ್ರೆ ಅದು ಪೂರ್ಣೋಪಮಾಲಂಕಾರ ಅದು ಉಪಮಾಲಂಕಾರದಲ್ಲೇ ಎರಡು ವಿಧ ಅಂತ ಹೇಳಿದೆ ನಿಮಗೆ ಈ ನಾಲ್ಕು ಅಂಶಗಳಲ್ಲಿ ಒಂದಿಲ್ಲ ಅಂದರೆ ಲುಪ್ತೋಪ ಅಲಂಕಾರ ಆಗುತ್ತೆ ಹಾಗಾದ್ರೆ ಎರಡನೇ ಉದಾಹರಣೆ ನೋಡ್ಬೋಣ ಬನ್ನಿ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ ಅಂತ ಇದೆ ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ ಅಂತ ಇದೆ ಹಾಗಾದ್ರೆ ಇಲ್ಲಿ ಉಪಮಯ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಹೋಲಿಸಿಕೊಳ್ಳುವ ಪದ ಯಾವುದು ಯಾವ ಪದ ಹೋಲಿಸ್ಕೊಳ್ತಾ ಇದೆ ಯಾವ ಪದವನ್ನು ಗುರಿಯಾಗಿಟ್ಕೊಂಡು ನಾವು ಹೇಳ್ತಾ ಇದ್ದೀವಿ ಅಳುವ ಕಂದನ ತುಟಿ ನೋಡಿ ಅಳುವ ಕಂದನ ತುಟಿ ಇದು ಹೋಲಿಸಿಕೊಳ್ಳುವ ಪದ ಹೋಲಿಸ್ಕೊತಾ ಇದೆ ಹೋಲಿಸುವ ಪದ ಯಾವ ಪದಕ್ಕೆ ಹೋಲಿಸ್ತಾ ಇದ್ದೀವಿ ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ ಹವಳದ ಕುಡಿಗೆ ಹೌದಾ ಇದು ಅದು ಉಪಮೇಯ ಅಳುವ ಕಂದನ ತುಟಿ ಉಪಮಾನ ಹವಳದ ಕುಡಿ ಇದಕ್ಕೆ ಹೋಲಿಸ್ತಾ ಇದ್ದೀವಿ ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದೀವಿ ಹವಳದ ಕುಡಿಗೆ ಹೋಲಿಸ್ತಾ ಇದ್ದೀವಿ ಆದ್ದರಿಂದ ಇದು ಹೋಲಿಸುವ ಪದ ಇದು ಹೋಲಿಸಿಕೊಳ್ಳುವ ಪದ ಉಪಮಾವಾಚಿಕ ಅಂತ ಇದೇನಾ ಕುಡಿ ಹಾಂಗ ಹಾಂಗ ಅಂದ್ರೆ ಹಾಗೆ ಹಾಂಗ ಗ್ರಾಂಥಿಕ ರೂಪ ಹಾಗೆ ಆದ್ದರಿಂದ ನಾನು ಹಾಂಗ ಅಂತಾನೆ ಬರೆದಿರಿ ಅಥವಾ ನೀವು ಹಾಗೆ ಅಂತಾನೆ ಬರೀಬಹುದು ಹಳೆಗನ್ನಡದಲ್ಲಿ ಓಲ್ ಅಂತ ಬರುತ್ತೆ ಇದು ಆಡು ಭಾಷೆಯಲ್ಲಿ ಹಾಂಗ ಇದು ಗ್ರಾಂಥಿಕ ರೂಪ ಹಾಗೆ ಅಂತಾನು ಬರೀಬಹುದು ಸಮಾನ ಧರ್ಮ ಏನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಹೇಳಿದೆ ನಿಮಗೆ ಕೆಲವೊಮ್ಮೆ ಸಮಾನ ಧರ್ಮವನ್ನು ನಾವೇ ಕಂಡುಕೊಳ್ಬೇಕು ಅಂದೆ ಈ ಒಂದು ಉದಾಹರಣೆಯಲ್ಲಿ ಆಟ ಇಲ್ಲಿದೆ ಆಡುತ್ತಾನೆ ಆದ್ದರಿಂದ ಆಟ ಅಂತ ಬರೆದ್ಬಿಟ್ವೆ ಇಲ್ಲಿ ನೋಡಿ ಇಲ್ಲಿ ಸಮಾನ ಧರ್ಮವನ್ನು ನಾವೇ ಕಂಡ್ಕೋಬೇಕು ಹೆಂಗೆ ಅಂದರೆ ಅಳುವ ಕಂದನ ತುಟಿನ ಹವಳದ ಕುಡಿಗೆ ಹೋಲಿಸ್ತಾ ಇದ್ದೀವಿ ಹವಳ ಹೇಗಿರುತ್ತೆ ಹೊಳೆಯುತ್ತೆ ಹವಳ ಏನಾಗುತ್ತೆ ಹೊಳಿಯುತ್ತೆ ಹಾಗೆ ಹೊಳಿತಾ ಇದೆ ಅಳುವ ಕಂದನ ತುಟಿ ಯಾವುದರಂತೆ ಹವಳದಂತೆ ಅಳುವ ಕಂದನ ತುಟಿಯು ಹೊಳೆಯುತ್ತಾ ಇದೆ ಆದ್ದರಿಂದ ಸಮಾನ ಧರ್ಮ ಹೊಳಪು ಅಂತ ಬರೀಬೇಕು ಸರ್ ಇದು ಯಾಕೆ ಗೊತ್ತಾಗತ್ತೆ ಒಂದು ಎರಡು ಮಾಡ್ತಾ ಹೋಗಿ ಹಿಂಗೆ ಉದಾಹರಣೆನ ಉದಾಹರಣೆ ಒಂದು ಅಲಂಕಾರನ ಎರಡು ಅಲಂಕಾರ ಮಾಡ್ತಾ ಹೋಗಿ ಅದು ಯಾವ ವಸ್ತು ಅಂತ ನೋಡಿಕೊಳ್ಳಿ ಹೊಳೆದ್ರೆ ಹೊಳಪು ಅಂತ ಬರೀರಿ ಆಡುಗಡೆ ಆಟ ಅಂತ ಬರೀರಿ ಹೀಗೆ ಇದ್ದೇ ಇರುತ್ತೆ ಆ ಥರ ಪದಗಳನ್ನು ಉಪಯೋಗ ಮಾಡಿಕೊಂಡು ನೀವು ಬರಿತಾ ಹೋಗಬೇಕು ಅಳುವ ಕಂದನ ತುಟಿ ಅಂತಕ್ಕಂಥದ್ದು ಉಪಮೇಯ ಇದಕ್ಕೆ ಏನಾಗಿದೆ ಇದು ಹೋಲಿಸಿಕೊಳ್ಳುವ ಪದ ಹೋಲಿಸುವ ಪದ ಯಾವುದು ಉಪಮಾನ ಹವಳದ ಕುಡಿ ಉಪಮ ವಾಚಕ ಹಾಂಗ ಹಾಗೆ ಅಂತ ಅರ್ಥ ಇನ್ನು ಸಮಾನ ಧರ್ಮ ಹೊಳಪು ನಾನು ಹೇಳಿದೆ ಅಳುವ ಕಂದನ ತುಟಿ ಹೇಗೆ ಹೊಳಿತಾ ಇದೆ ಹವಳದ ಕುಡಿ ಅಂತೆ ಹೊಳಿತಾ ಇದೆ ತುಟಿ ಹೊಳಿತಾ ಇದೆ ಹೊಳಿತಾ ಇರೋ ಹವಳ ಹೊಳೆಯುತ್ತಲ್ಲ ಅದರಿಂದ ಹೊಳಪು ಅಂತ ಬರೆದ್ಬಿಟ್ಟೆ ಹೊಳೆಯುವುದು ಅಂತ ಬರೋದು ತಪ್ಪೇನಿಲ್ಲ ಈಗ ಇದನ್ನ ಯಾವ ರೀತಿ ಸಮನ್ವಯಗೊಳಿಸಬಹುದು ಈಗ ನೋಡಿ ಉಪಮೇಯವಾದ ಅಳುವ ಕಂದನ ತುಟಿಯನ್ನು ಹೌದಾ ಇಲ್ಲಿ ಉಪಮೇಯವಾದ ಅಳುವ ಕಂದನ ತುಟಿಯನ್ನು ಉಪಮಾನವಾದ ಹವಳದ ಕುಡಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ಬರೆದ್ರೂ ತಪ್ಪೇನಿಲ್ಲ ಅಥವಾ ಆದ್ದರಿಂದ ಇದು ಪೂರ್ಣೋಪಮಾಲಂಕಾರ ಆದರೂ ತ ಬರೆದ್ರೂ ತಪ್ಪೇನಿಲ್ಲ ನೀವು ಬರೀ ಉಪಮಾಲಂಕಾರದ ತಪ್ಪೇನಿಲ್ಲ ಇದು ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ನಿಮಗೆ ಪೂರ್ಣೋಪಮಾಲಂಕಾರ ಅಂದ್ರೆ ಏನು ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಉಪಮೇಯ ಇದೆ ಉಪಮಾನ ಇದೆ ಉಪಮಾವಾಚಕ ಇದೆ ಸಮಾನ ಧರ್ಮನ ಇದೆ ಇಲ್ಲಿ ನೋಡಿ ಉಪಮೇಯವಾದ ಅಳವಕಂದನ ತುಟಿಯನ್ನು ಉಪಮಾನವಾದ ಹವಳ ಕುಡಿಗೆ ಹೋಲಿಸಲಾಗಿದೆ ಆದ ಅದಲ್ಲದೆ ಉಪಮಾವಾಚಕ ಹಾಂಗ ಅಂತಕ್ಕಂಥ ಉಪಮಾವಾಚಕ ಪದವಿದ್ದು ಹೊಳಪು ಎಂಬ ಸಮಾನ ಧರ್ಮ ಪದ ಇರುವುದರಿಂದ ಇದು ಪೂರ್ಣೋಪಮ ಅಲಂಕಾರವಾಗಿದೆ ಅಂತ ನೀವು ಬರೀಬೇಕಾಗಿತ್ತು ಇದು ಬರೆದ್ರೆ ಏನು ಹೇಳಿದ್ದೀನಿ ಮೊದಲನೇ ಉದಾಹರಣೆಯಲ್ಲಿ ಹಾಗೇನೆ ಬರೆದ್ರೆ ಸಾಕು ಇನ್ನು ಮೂರನೇ ಉದಾಹರಣೆ ಭಾಳ ಸುಲಭ ನೀವೇ ಹೇಳಿಬಿಡ್ತೀರಾ ಅಂದ್ಕೊಂಡಿದ್ದೀನಿ ರಾಮನು ಸಿಂಹದಂತೆ ಪರಾಕ್ರಮಿಯಾಗಿದ್ದನು ಇದು ನೋಡಿ ರಾಮನು ಸಿಂಹದಂತೆ ಪರಾಕ್ರಮಿಯಾಗಿದ್ದನು ಉಪಮೇಯ ಏನು ಯಾ ನೋಡಿ ಹೋಲಿಸಿಕೊಳ್ಳುವ ಪದ ಯಾರು ಯಾರಿಗೆ ಹೋಲಿಸ್ತಾ ಇದ್ದೀವಿ ರಾಮನಿಗೆ ಹೌದಾ ಉಪಮೇಯ ರಾಮ ನೋಡಿ ಹೋಲಿಸಿಕೊಳ್ಳುವ ಪದ ಹೋಲಿಸುವ ಪದ ಯಾವುದು ಯಾವ ಪದಕ್ಕೆ ಹೋಲಿಸ್ತಾ ಇದ್ದೀವಿ ಸಿಂಹಕ್ಕೆ ಆದ್ದರಿಂದ ಉಪಮಾನ ಸಿಂಹ ಉಪಮವಾಚಕ ಇದೆ ನೋಡಿ ಅಂತೆ ಆದ್ದರಿಂದ ಅಂತೆ ನೋಡಿ ಸಮಾನ ಧರ್ಮ ಇದೆ ಇಲ್ಲಿ ಪರಾಕ್ರಮಿ ಅಂತಕ್ಕಂಥದ್ದು ನೇರವಾಗಿ ಕೊಟ್ಟಿದ್ದಾರೆ ಪರಾಕ್ರಮಿ ಅಂತ ಹೇಗೆ ಸಮಾಧಾನ ನೋಡಿ ಸಮಾನ ಧರ್ಮ ಹೇಗಿರ್ಬೇಕಂದ್ರೆ ಉಪಮೇಯ ಮತ್ತು ಉಪಮಾನ ಇವೆರಡಕ್ಕೂ ಹತ್ರವಾಗಿರಬೇಕು ಅಂದರೆ ಆ ಗುಣ ಇರಬೇಕು ಉಪಮೇಯಕ್ಕೂ ಆ ಗುಣ ಇರಬೇಕು ಉಪಮಾನಕ್ಕೂ ಆ ಗುಣ ಇರಬೇಕು ಉಪಮೇಯ ರಾಮ ರಾಮನೂ ಪರಾಕ್ರಮಿಯಾಗಿದ್ದಾನೆ ಹೌದಾ ಸಿಂಹವೂ ಪರಾಕ್ರಮಿಯಾಗಿದೆ ನೋಡಿ ಗುಣ ಇರಬೇಕು ಎರಡಕ್ಕೂ ಆ ಗುಣ ಇದ್ದಾಗ ಮಾತ್ರ ಅದನ್ನ ಸಮಾನ ಧರ್ಮ ಸಮವಾಗಿದೆ ರಾಮನ ಶಕ್ತಿಯು ಯಾರಂತಿದೆ ಸಿಂಹದಂತೆ ಇದೆ ರಾಮನೂ ಸಹ ಪರಾಕ್ರಮಿಯಾಗಿದ್ದಾನೆ ಸಿಂಹವೂ ಸಹ ಪರಾಕ್ರಮಿಯಾಗಿದೆ ಅನ್ನೋದಕ್ಕೆ ಇದು ಸಮಾನ ಧರ್ಮ ಆದ್ದರಿಂದ ಇದನ್ನ ಯಾವ ರೀತಿ ಮೊದಲನೇ ಉದಾಹರಣೆಯಲ್ಲಿ ನಾನು ಸಮನ್ವಯಗೊಳಿಸ್ತೀನೋ ನೀವು ಸಹ ಅದೇ ರೀತಿ ಸಮನ್ವಯಗೊಳಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಇನ್ನೊಂದೆರಡು ಉದಾಹರಣೆ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ವಿದ್ಯಾರ್ಥಿಗಳು ಇನ್ನೊಂದು ಉದಾಹರಣೆ ನೋಡ್ಬೋಣ ಯಾಕೆಂದ್ರೆ ಎಷ್ಟು ಉದಾಹರಣೆಯನ್ನು ನೋಡ್ತಾ ಹೋಗ್ತಿರೋ ಅಷ್ಟು ಸುಲಭ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕೌರವನ ಸೈನಿಕರು ಬಿರುಗಾಳಿಗೆ ತುತ್ತಾದ ಮರಗಿಡಗಳಂತೆ ಬಿದ್ದರು ಕೌರವನ ಸೈನಿಕರು ಬಿರುಗಾಳಿಗೆ ತುತ್ತಾದ ಮರಗಿಡಗಳಂತೆ ಬಿದ್ದರು ಇಲ್ಲಿ ಹೋಲಿಸಿಕೊಳ್ಳುವ ಪದ ಯಾವುದು ಕೌರವನ ಸೈನಿಕರು ಆದ್ದರಿಂದ ಉಪಮೇಯ ಕೌರವನ ಸೈನಿಕರು ಹೋಲಿಸುವ ಪದ ಯಾವುದು ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಉಪಮಾನ ಬಿರುಗಾಳಿಗೆ ತುತ್ತಾದ ಮರಗಿಡಗಳು ನೋಡಿ ಅಂತೆ ಅಂತಕ್ಕಂಥ ಪದ ಇದೆನಾ ಮರಗಿಡಗಳಂತೆ ಅದು ಉಪಮಾವಾಚಕ ಉಪಮೇಯ ಮತ್ತು ಉಪಮಾನ ಈ ಎರಡು ಪದಗಳನ್ನು ಪದಗಳಿಗೆ ಸಂಬಂಧವನ್ನು ಕಲ್ಪಿಸುವ ಪದ ಅಂತೆ ಇನ್ನು ಸಮಾನ ಧರ್ಮ ಏನು ಬೀಳು ಅಂತಿದೆ ಇಲ್ಲಿ ಬಿದ್ದರು ಅನ್ನೋದಕ್ಕೆ ನಾನು ಬಿದ್ದರು ನೇರವಾಗಿ ಬರ್ದಿಲ್ಲ ಬೀಳು ಅಂದ್ರೆ ಕೌರವ ಸೈನಿಕರು ಬೀಳ್ತಾರೆ ಮರಗಿಡಗಳು ಬೀಳ್ತಾವೆ ಈ ರೀತಿ ಕ್ರಿಯಾಪದ ಬರ್ಬೇಕಿಲ್ಲಿ ಇಲ್ಲಿ ಉಪಮೇಯ ಮತ್ತು ಉಪಮಾನ ಇವು ಎರಡಕ್ಕೂ ಏನಾಗಿರಬೇಕು ಸಮಾನ ಗುಣ ಇರಬೇಕು ಕೌರವನ ಸೈನಿಕರು ಬಿದ್ದರು ಬೀಳ್ತಾರೆ ಗಿಡ ಮರಗಿಡಗಳು ಬೀಳ್ತವೆ ಬೀಳ್ತಾವೆ ಆದ್ದರಿಂದ ಅದನ್ನೇ ಹೋಲಿಕೆ ಮಾಡಿ ಹೇಳಿದ್ರಿಂದ ಇದು ಉಪಮಾಲಂಕಾರ ಅದು ಪೂರ್ಣೋಪಮಾಲಂಕಾರನೇ ಆಗುತ್ತೆ ಆದ್ದರಿಂದ ಸಮಾನ ಧರ್ಮ ಹೇಗಿರಬೇಕು ಅಂದರೆ ಉಪಮೇಯಕ್ಕೂ ಸಮಾನ ಗುಣ ಇರಬೇಕು ಮತ್ತು ಉಪಮಾನಕ್ಕೂ ಸಮಾನ ಗುಣ ಇರಬೇಕು ಎರಡರಲ್ಲೂ ಆ ಗುಣ ಇತ್ತು ಅಂದರೆ ಮಾತ್ರ ಅದನ್ನು ಬರಿಬೇಕು ಇದು ಬೀಳು ಸಮಾನ ಧರ್ಮ ಆದ್ದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ನಾನು ಹೇಳಿದೆ ಲುಪ್ತೋಪಮಾಲಂಕಾರದಲ್ಲಿ ಅಂದರೆ ಏನಂದರೆ ಉಪಮೇಯ ಉಪಮಾನ ಉಪಮ ವಾಚಕ ಅಥವಾ ಸಮಾನ ಧರ್ಮ ಇದರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಅಂಶ ಇಲ್ಲ ಅಂದರೆ ಅದು ಲುಪ್ತ ಅಂದ್ರೆ ಅರ್ಥ ಲೋಪವಾಗಿದೆ ಯಾವುದೋ ಒಂದು ಲೋಪವಾಗಿದೆ ಒಂದು ಉಪಮೇಯ ಆಗಿರಬೇಕು ಉಪಮಾನ ಆಗಿರಬೇಕು ಸಮಾನ ಧರ್ಮ ಯಾವುದಾದ್ರು ಒಂದು ಆಗಿರಬೇಕು ಉದಾಹರಣೆ ನೋಡೋದ್ರೆ ಮುಖ ಕಮಲದಂತಿದೆ ಅಂತ ಇದೆ ಮುಖ ನೋಡಿ ಮುಖ ಕಮಲದಂತಿದೆ ಇದರಲ್ಲಿ ಉಪಮೇಯ ಯಾವುದು ಮುಖ ಹೌದಾ ಉಪಮೇಯ ಅಂತಕ್ಕಂಥದ್ದು ಮುಖ ಹೋಲಿಸಿಕೊಳ್ಳುವ ಪದ ಹೋಲಿಸುವ ಪದ ಯಾವುದು ಕಮಲ ಅದು ಉಪಮಾನ ಕಮಲ ಉಪಮವಾಚಿಕ ಅಂತೆ ಅದಿದೆ ಬಿಡಿ ನಾನು ಬರ್ದಿದಿನಿ ಅಂತೆ ಅಂತ ಆದರೆ ಈ ಒಂದು ಅಲಂಕಾರದಲ್ಲಿ ಯಾವುದಿಲ್ಲ ಸಮಾನ ಧರ್ಮ ಅಂತಕ್ಕಂಥ ಪದ ಇಲ್ಲ ಆದ್ದರಿಂದ ಒಂದು ಒಂದಿಲ್ಲ ಅಂದ್ರೆ ಅದು ಅಲಂಕಾರ ಆಗತ್ತೆ ಆದರೆ ಲುಪ್ತೋಪಮ ಅಲಂಕಾರ ಅಂತಲೇ ಬರಿಬೇಕು ಇದನ್ನು ಎಲ್ಲಿ ಕೇಳ್ತಾರೆ ಅಂದ್ರೆ ಇದನ್ನ ಹೈಸ್ಕೂಲ್ ಮಕ್ಕಳಿಗೆ ಪರೀಕ್ಷೆಗಳಲ್ಲಿ ಕೇಳೋದಿಲ್ಲ ಸಾಮಾನ್ಯವಾಗಿ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ ಅರ್ಥ ಆಯ್ತು ಅಂದ್ಕೊಂಡೆ ನೋಡೋಣ ಮುಂದಿನ ವೀಡಿಯೋದಲ್ಲಿ ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ನಮಸ್ಕಾರ